ಮೈಸೂರಿನಲ್ಲಿ ಮಹದಾಯಿ ಹೋರಾಟಗಾರರ ಜೊತೆ ಸಿಎಂ ಸಭೆಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳ ಬಳಿ ಮೂರು ಬೇಡಿಕೆಯನ್ನ ಇಟ್ಟಿದ್ದಾರೆ ಹೋರಾಟಗಾರರು. ಶೀಘ್ರದಲ್ಲೇ ಸರ್ವಪಕ್ಷಗಳ ಸಭೆಯನ್ನ ಕರೆಯಲು ಒಪ್ಪಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತಿಂಗಳ ಕೊನೆ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಸರ್ವಪಕ್ಷ ಸಭೆಯನ್ನ ಕರೆಯಲಾಗುತ್ತೆ. ಎಲ್ಲಾ ಪಕ್ಷದ ಮುಖಂಡರ ಭೇಟಿ ನಂತರ ಪ್ರಧಾನಿ ಮೋದಿ ಭೇಟಿ ಮಾಡಲಿಕ್ಕೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಎರಡು ಬೇಡಿಕೆಗಳನ್ನ ಮುಂದಿನ ಹಂತದಲ್ಲಿ ಈಡೇರಿಸುವಂತಹ ಭರವಸೆ ಇದೆ. ಎಸ್, ಮೈಸೂರಿನಲ್ಲಿ ಮಹದಾಯಿ ಹೋರಾಟಗಾರರು ಸಿಎಂ ಸಿದ್ದರಾಮಯ್ಯ ಜೊತೆ ಸಭೆಯನ್ನು ನಡೆಸಿರುವಂತದ್ದು. ಮುಖ್ಯಮಂತ್ರಿಗಳ ಬಳಿ ಮೂರು ಬೇಡಿಕೆಯನ್ನು ಇಟ್ಟಿದ್ದಾರೆ ಹೋರಾಟಗಾರರು. ಶೀಘ್ರದಲ್ಲೇ ಸರ್ವಪಕ್ಷಗಳ ಸಭೆಯನ್ನು ಕರೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ತಿಂಗಳ ಕೊನೆ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗುತ್ತೆ. ಆ ಮೂಲಕ ಪ್ರಧಾನಿ ಮೋದಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡುವಂತಹ ಸಾಧ್ಯತೆ ಇರುವಂತದ್ದು. ಎಲ್ಲಾ ಪಕ್ಷದ ಮುಖಂಡರ ಜೊತೆಗೆ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಎರಡು ಬೇಡಿಕೆಗಳನ್ನ ಮುಂದಿನ ಹಂತದಲ್ಲಿ ಈಡೇರಿಸುವಂತಹ ಭರವಸೆಯನ್ನು ಸಿಎಂ ಸಿದ್ದರಾಮಯ್ಯ ಸಂದರ್ಭದಲ್ಲಿ ಕೊಟ್ಟಿರುವಂತದ್ದು. ಮೈಸೂರಿನಲ್ಲಿ ಮಹದಾಯಿ ಹೋರಾಟಗಾರರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿರುವಂತದ್ದು. ತಾವೀಗ ನೋಡಿದ್ರಿ ಅಂದ್ರೆ ಕಳೆದ ತಿಂಗಳು ಯಾವ ರೀತಿಯಾಗಿ ಮಹದಾಯಿ ಹೋರಾಟಗಾರರು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಅನ್ನುವಂಥದ್ದು. ಅದಾದ ಬಳಿಕ ರಾಜ್ಯಪಾಲರು ಮುಖ್ಯಮಂತ್ರಿ ಹಾಗೆ ದೇವೇಗೌಡರನ್ನ ಭೇಟಿ ಮಾಡಿ ತಮ್ಮ ಮನವಿಯನ್ನು ಸಲ್ಲಿಸಿದ್ರು. ಇದಲ್ಲದೆ ಸುಮಾರು 900 ದಿನಗಳಿಂದ ಮಹದಾಯಿ ಹೋರಾಟಗಾರರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿರುವಂಥದ್ದು. ಕಳಸಾ ಬಂಡೂರಿ ಮಹದಾಯಿ ಯೋಜನೆಗೆ ಆಗ್ರಹಿಸಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ನಿನ್ನೆ ಮೈಸೂರಿನಲ್ಲಿ ಮಹದಾಯಿ ಹೋರಾಟಗಾರರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ಮನವಿ ಸಲ್ಲಿಸುವಂತಹ ಪ್ರಯತ್ನವನ್ನು ಅವರು ಮಾಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಏನು ಸರ್ವಪಕ್ಷಗಳ ಸಭೆಯನ್ನು ಕರೆಯುವಂತಹ ಸಾಧ್ಯತೆ ಇದೆ. ಆ ಮೂಲಕ ಪ್ರಧಾನಿ ಮೋದಿ ಅವರನ್ನ ಮತ್ತೊಮ್ಮೆ ಭೇಟಿ ಮಾಡಿ ಮತ್ತೊಮ್ಮೆ ಅಹವಾಲನ್ನು ಸಲ್ಲಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದಕ್ಕೆ ಪ್ರಧಾನಿ ಮೋದಿ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ನಿರಂತರವಾಗಿ ಮಹದಾಯಿ ಹೋರಾಟಗಾರರ ಪ್ರತಿಭಟನೆ, ಅವರ ಬೇಡಿಕೆ ಇನ್ನೂ ಸಹ ನಿಂತಿಲ್ಲ. ಈ ಒಂದು ಯೋಜನೆಗೆ ಆಗ್ರಹಿಸಿ ಇನ್ನೂ ಸಹ ಪ್ರತಿಭಟನೆಗಳನ್ನು ಅಲ್ಲಲ್ಲಿ ನಡೆಸಲಾಗ್ತಾ ಇದೆ. ಕಡೆ ಬಂದಿದ್ವಿ, ನಮ್ಮ ಮೂರು ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಅವರು ಫೆಬ್ರವರಿ 5 ಒಳಗಾಗಿ ಆಲ್ ಪಾರ್ಟಿ ಮೀಟಿಂಗ್ ಕರೆನ, ಇಲ್ಲಿ ಎಲ್ಲ ಪಕ್ಷದವ್ರನ್ನೂ ಕರೆನ, ಎಲ್ಲ ಸಂಘಟನೆಗಾರನ್ನು ಕರೆ, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದೊಂದ್ಸಲ ಪ್ರಧಾನಮಂತ್ರಿ ಕಡೆಗೆ ಹೋಗಿ ಮಧ್ಯೆ ಪ್ರವೇಶಿಸಿ ಕುಡಿಯುವ ನೀರು ಕೊಡಿಸ್ಲಿಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಇತ್ತು ಅದನ್ನು ನಾನು ಮಾಡ್ತೀನಿ, ನಾನು ಮಾತು ಕೊಟ್ಟಿದ್ದೇನೆ ನಿಮಗೆ ಅನ್ನುವಂಥದ್ದು ಸ್ಪಷ್ಟಪಡಿಸಿದ್ದಾರೆ. ನಾವು ಇನ್ನೂ 2 ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಇದು ಆದಮೇಲೆ ಆ ಬೇಡಿಕೆ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿ ಜಂತರ್ ಮಂತರ್ನಲ್ಲೇ ಇದನ್ನು ಮಾತಾಡಬೇಡ್ರಿ, ಇದು ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ಹೋಗೋಣ ನಾವು. ಅದು ಅಲ್ಲಿ ಬೆಂಗಳೂರಿಗೆ ಬಂದಿದ್ದರು ನಮ್ಮ ಆಫೀಸ್ಗೆ. ನಾನು ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿದ್ದೀನಿ, ಪ್ರವಾಸದಲ್ಲಿದ್ದೀನಿ ಅಂದಮೇಲೆ ನಮ್ಮ ಅಶೋಕ್ ಚೀಫ್ ವಿಪ್ ಅವ್ರನ್ನ ಇಲ್ಲಿಗೆ ಕರ್ಕೊ ಬಂದಿದ್ದಾರೆ. ನಾನು ನರಸೀಪುರಂ ಸಭೆ ಮುಗಿಸ್ಕೊಂಬರೋದು ಲೇಟಾಯಿತು, ಈಗ ಬಂದವ್ರನ್ನೆಲ್ಲ ಭೇಟಿ ಮಾಡಿದ್ದೆ, ಅವರು ಮನವಿ ಕೊಟ್ಟಿದ್ದಾರೆ. ಮನವಿನಲ್ಲಿ ಭಾಳ ಮುಖ್ಯವಾಗಿ ಮತ್ತೆ ಇನ್ನೊಂದು ಆಲ್ ಪಾರ್ಟಿ ಮೀಟಿಂಗ್ ಕರೀಬೇಕು ಅಂತ, ಇನ್ನೊಂದು ಡೆಲಿಗೇಷನ್ ಕರ್ಕೊಂಡು ಹೋಗಬೇಕು ಪ್ರೈಮ್ ಮಿನಿಸ್ಟರ್ಗೆ ಅಂತಕ್ಕಂಥದ್ದು ಕೂಡ ಇದೆ. ಅದಕ್ಕೆ ನಾನು ಈ ತಿಂಗಳ ಕೊನೆಯಲ್ಲಿ ಅಥವಾ ಫಸ್ಟ್ ವೀಕ್ ಆಫ್ ಫೆಬ್ರವರಿನಲ್ಲಿ ಮೀಟಿಂಗ್ ಕರೀತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಮೀಟಿಂಗ್ ಕರಿತೀನಿ, ನಾನು ಆಲ್ ಪಾರ್ಟಿ ಮೀಟಿಂಗ್ ಕರಿತೀನಿ. ಅಲ್ಲಿ ಏನು ಅಭಿಪ್ರಾಯ ಬರ್ತದೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಲಿಕ್ಕೆ, ನಾನು ಅವರಿಗೆ BJP ರಿಕ್ವೆಸ್ಟ್ ಮಾಡ್ತೀನಿ, ಬೇರೆಯವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಇವ್ರದ್ದು ರೈತರು ಕೂಡ ರಿಕ್ವೆಸ್ಟ್ ಮಾಡ್ತಾರೆ. ಇನ್ನೊಂದು ಸಾರಿ ಪ್ರೈಮ್ ಮಿನಿಸ್ಟರ್ ಹತ್ರಕ್ಕೆ ಹೋಗಿ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದನ್ನು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನಿನ್ನೆ ಮಹದಾಯಿ ಹೋರಾಟಗಾರರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ, ಸಭೆ ನಡೆದಿದೆ. ಯಾವ ರೀತಿಯಾಗಿ ಯಾವೆಲ್ಲ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ ಸುರೇಶ್? ಎಸ್ ಶಶಿಕರ್, ಅಂದ್ರೆ ಈಗಾಗಲೇ ನಿನ್ನೆ ಎರಡು ಬಸ್ಗಳಲ್ಲಿ ಬಂದಂತಹ ಮಹದಾಯಿ ಹೋರಾಟಗಾರರು ಮೈಸೂರಿನಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ಭೇಟಿಯಲ್ಲಿ ಪ್ರಮುಖವಾಗಿ ಒಂದು ಅಂಶಗಳನ್ನ ಹೇಳಿದ್ರೆ ಅಂದ್ರೆ ಮೂರು ಬೇಡಿಕೆಗಳನ್ನ ಇಟ್ಕೊಂಡು ಮೈಸೂರಿಗೆ ಆಗಮಿಸಿದ್ರು ಹೋರಾಟಗಾರರು. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಬೇಡಿಕೆಯಾಗಿ ಯಾವುದೇ ರೀತಿಯ ಅವರ ಒಂದು ಒಪ್ಪಿಗೆಯನ್ನ ಬೇಕಾಗಿತ್ತು. ಅಂದ್ರೆ ಫೆಬ್ರವರಿ 5 ಸರ್ವ ಪಕ್ಷಗಳ ಒಂದು ನಿಯೋಗವನ್ನ ಕರಿಬೇಕು, ಸಭೆ ಕರಿಬೇಕು. ಆ ಸಭೆಯಲ್ಲಿ ಪ್ರಮುಖವಾಗಿ ಮಹದಾಯಿ ಹೋರಾಟದ ಒಂದು ಅದು ಒಂದು ಏನು ಒಂದು ಬೇಡಿಕೆ ಇತ್ತು, ಆ ಬೇಡಿಕೆ ಅಪ್ರೂವಲ್ ಆಗ್ಬೇಕು ಅನ್ನೋ ಒಂದು ಮಾತುಗಳನ್ನ ಇತ್ತು. ಸೊ ಅದನ್ನು ಕೂಡ ಈಗಾಗಲೇ ಆ ಒಂದು ಸಭೆ ನಂತರದಲ್ಲಿ ಒಂದು ನಿಯೋಗವನ್ನ ಪ್ರಧಾನಿ ಅವರ ಬಂದು ಬಳಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾತಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಫೆಬ್ರವರಿ ಮೊದಲ ವಾರದಲ್ಲಿ ಮಾಡ್ತೀನಿ ಅಂತೇಳಿ ಈಗಾಗಲೇ ಸಿಎಂ ಅವರು ಒಂದು ಭರವಸೆ ಕೊಟ್ಟಿರುವಂತದ್ದು. ಈಗಾಗಲೇ ರಾಹುಲ್ ಗಾಂಧಿ ಆಗಿರ್ಬೋದು, ಜೊತೆಗೆ ದೇವೇಗೌಡರು ಆಗಿರ್ಬೋದು, ಎಲ್ರಿಗೂ ಕೂಡ ಒಂದು ಮನವಿಯನ್ನ ಕೊಟ್ಟಿದ್ರು. ಹಾಗಾಗಿ ಮೈಸೂರಿನಲ್ಲೂ ಕೂಡ ಆಗಮಿಸಿ ತವರು ಜಿಲ್ಲೆಯಲ್ಲಿ ಮಹದಾಯಿ ಹೋರಾಟಗಾರರು ಈಗಾಗಲೇ ಒಂದು ಮನವಿಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಆ ಒಂದು ಒಪ್ಪಿಗೆಯನ್ನ ಸೂಚಿಸಿ ಸಿಎಂ ಅವರು ಸಕಾರಾತ್ಮಕವಾಗಿ ಅವರಿಗೆ ಒಂದು ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಯಾವುದೇ ರೀತಿಯಾಗಿ ಮಹದಾಯಿ ವಿಚಾರದಲ್ಲಿ ರಾಜಕೀಯವನ್ನ ಮಾಡಬಾರ್ದು, ನಾವು ಎಲ್ಲಾ ಪಕ್ಷದವರನ್ನ ಸರ್ವ ಪಕ್ಷಗಳನ್ನ ಒಂದು ಸಭೆ ಕರೆದು ಅಲ್ಲಿ ರಾಜಕೀಯ ಮಾಡದೆ
ರೈತರಿಗೆ ನೆರವಾಗುವಂತ ಕೆಲಸಕ್ಕೆ ನಾವು ಕೂಡ ಮುಂದಾಗ್ತೀವಿ ಅನ್ನೋ ಒಂದು ಮಾತುಗಳನ್ನ ಭರವಸೆಯನ್ನ ಮಹದಾಯಿ ಹೋರಾಟಗಾರರಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ಒಂದು ರೀತಿಯ ಖುಷಿಯಲ್ಲಿ ಮಹದಾಯಿ ಹೋರಾಟಗಾರರು ಹೋಗಿದ್ದಾರೆ. ಜೊತೆಗೆ ಸೊರಬದ ಮಠ ಮಾತಾಡಬೇಕಾದ್ರೂ ಅಷ್ಟೇನೆ ಆ ಒಂದು ರೀತಿಯ ಸ್ಪಂದನೆಯನ್ನ ನಮ್ಗೆ ಸಿಎಂ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ. ಒಂದು ಅಂದ್ರೆ 5 ತಾರೀಕು ಸರ್ವಪಕ್ಷ ನಿಯೋಗವನ್ನ ಕರೆದು ನಂತರ ಅದನ್ನ ಪ್ರಧಾನಮಂತ್ರಿಗಳ ಒಂದು ಬಳಿಕ ಕರೆದುಕೊಂಡೋಗಿ ಮಹದಾಯಿ ವಿಚಾರದಲ್ಲಿ ಅದು ಅನುಷ್ಠಾನಕ್ಕೆ ಬರಲೇಬೇಕು. ಆ ಒಂದು ಹಂತಕ್ಕೆ ನಾವು ಕೂಡ ಸರ್ಕಾರದ ಮಟ್ಟಿಗೆ ಹೋಗ್ತೇವೆ. ಆದ್ರೆ ಇದ್ರಲ್ಲಿ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ ಯಾರು ಕೂಡ ಒಂದು ರೀತಿಯಲ್ಲಿ ಒಂದು ರಾಜಕೀಯ ಮಾಡಬಾರ್ದು. ಅವರು ಕೂಡ ಏನಾದ್ರು ಅವರ ಕೈಯಲ್ಲಿ ಏನಾದ್ರು ಆದ್ರೆ ಸಾಧ್ಯವಾದ್ರೆ ಅವರು ಕೂಡ ಒಂದು ನಿಯೋಗವನ್ನ ಕರ್ಕೊಂಡೋಗ್ಲಿ, ಗೋವಾ ಸಿಎಂ ಜೊತೆ ನೇರವಾಗಿ ಮಾತನಾಡಲಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಓಕೆ ಸುರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.